ನಮಸ್ಕಾರ ಈ ನ್ಯೂಸ್ ಟಿವಿಗೆ ಸ್ವಾಗತ ನಾನು ಹರ್ಷಿತಾ ಮೊದಲಿಗೆ ಹೆಡ್ಲೈನ್ಸ್ ಬೆಳ್ಳಂಬೆಳಗ್ಗೆ ಅಬಕಾರಿ ಇಲಾಖೆಯಿಂದ ಅನಿರೀಕ್ಷಿತ ದಾಳಿ ತೋಟದ ಬೆಳೆಗಳ ನಡುವೆ ಅಕ್ರಮವಾಗಿ ಬೆಳೆದಿದ್ದ ಗಾಂಜಾ ಗಿಡಗಳು ವಶಕ್ಕೆ ಪಿಎಸ್ಐ ನೇಮಕಾತಿ ಪರೀಕ್ಷೆಯಲ್ಲಿ ಅಕ್ರಮ ಸದ್ದು ಮಾಡುತ್ತಿರುವ ಬೆನ್ನಲ್ಲೇ ನವೋದಯ ಪ್ರವೇಶಾತಿ ಪರೀಕ್ಷೆಯಲ್ಲಿ ಅಕ್ರಮ ಪೋಷಕರಿಂದ ಗಂಭೀರ ಆರೋಪ ಕುಟುಂಬ ರಾಜಕಾರಣ ಮಾಡುತ್ತಿರುವ ಕಾಂಗ್ರೆಸ್ ಜೆಡಿಎಸ್ ಪಕ್ಷಕ್ಕೆ ದ್ರೋಹ ಬಗೆಯುವವರು ಎಷ್ಟು ದೊಡ್ಡವರಾದರೂ ಸಹಿಸುವುದಿಲ್ಲ ಸಂಸದ ಮುನಿಸ್ವಾಮಿ ಕಾಂಗ್ರೆಸ್ ಪಕ್ಷಕ್ಕೆ ಗುಡ್ ಬೈ ಹೇಳಿ ಬಿಜೆಪಿಯನ್ನ ಅಪ್ಪಿಕೊಳ್ಳಲು ತಯಾರಾದ ಸಚಿವ ವರ್ತೂರ್ ಪ್ರಕಾಶ್ ಶನಿವಾರ ಅಧಿಕೃತ ಸೇರ್ಪಡೆ ದಾರಿಗೆ ವೋಲ್ವೋ ಬಸ್ಸು ಡಿಕ್ಕಿ ಚಾಲಕ ಸೇರಿ 25 ಪ್ರಯಾಣಿಕರಿಗೆ ಗಾಯ ಅದೃಷ್ಟವಶಾತ್ ಎಲ್ಲರೂ ಪ್ರಾಣಾಪಾಯದಿಂದ ಪಾರು ವಾರ್ತೆಗಳ ವಿವರ ತೋಟದಲ್ಲಿ ಅಕ್ರಮವಾಗಿ ಬೆಳೆದಿದ್ದ ಗಾಂಜಾ ಗಿಡಗಳನ್ನು ಅಬಕಾರಿ ಇಲಾಖೆಯ ಅಧಿಕಾರಿಗಳು ಅನಿರೀಕ್ಷಿತ ದಾಳಿ ನಡೆಸಿ ಸುಮಾರು 7.5 ಕೆಜಿ ತೂಕದ ಹಸಿ ಗಾಂಜಾ ಗಿಡಗಳನ್ನು ವಶಪಡಿಸಿಕೊಂಡು ಆರೋಪಿಯನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರುವ ಘಟನೆ ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನಲ್ಲಿ ನಡೆದಿದೆ ಮಾಲೂರು ತಾಲೂಕಿನ ಲಕ್ಕೂರು ಹೋಬಳಿಯ ಬಾಳಿಗಾನಹಳ್ಳಿ ಗ್ರಾಮ ಪಂಚಾಯಿತಿ ಬೈರಗಿಮಠ ಗ್ರಾಮದ ಲಕ್ಷ್ಮಣ್ ಸಿಂಗರಿಗೆ ಸೇರಿದ ಜಮೀನಿನ ಮೇಲೆ ಅಬಕಾರಿ ಉಪ ಆಯುಕ್ತಕರಾದ ರಮೇಶ್ ಕುಮಾರ್ನ ಮಾರ್ಗದರ್ಶನದಲ್ಲಿ ದಾಳಿ ನಡೆಸಿ 32 ಹಸಿ ಗಾಂಜಾ ಗಿಡಗಳನ್ನು ವಶಪಡಿಸಿಕೊಂಡು ಆರೋಪಿಗಳನ್ನು ದಸ್ತಗಿರಿಪಡಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಅಬಕಾರಿ ಉಪ ಅಧೀಕ್ಷಕ ಶೈಲ ಆವಾಜ್ ಕೋಲಾರದ ಉಪ ವಿಭಾಗದ ನೇತೃತ್ವದ ವಿ ಅರುಣ್ ಕುಮಾರ್ ಅಬಕಾರಿ ನಿರೀಕ್ಷಕ ಮಾಲೂರು ವಲಯರವರು ನಿರ್ದೇಶನದಂತೆ ಜಿಎಸ್ ಭರತ್ ಅಬಕಾರಿ ಉಪ ನಿರೀಕ್ಷಕರು ದಿಢೀರ್ ದಾಳಿ ನಡೆಸಿದ್ದಾರೆ ಇನ್ನು ವಶಪಡಿಸಿಕೊಂಡಿರುವ 7.5 ಕೆಜಿ ಗಾಂಜಾ ವಸ್ತು ಮೌಲ್ಯ 1,65,000 ರೂಪಾಯಿಗಳಾಗಿರುತ್ತದೆ ಈ ದಾಳಿಯಲ್ಲಿ ಲಕ್ಕೂರು ಹೋಬಳಿಯ ಬಾಳಿಗಾನಹಳ್ಳಿ ಕಂದಾಯ ವೃತ್ತದ ವಿಐ ಸ್ವಾತಿ ಹಾಗೂ ಬಾಳಿಗಾನಹಳ್ಳಿ ಪಂಚಾಯಿತಿ ಸಿಬ್ಬಂದಿ ರಾಮಪ್ಪ ಹಾಗೂ ಪಂಚಾಯಿತಿ ಸದಸ್ಯರಾದ ಲೋಕೇಶ್ ಅಬಕಾರಿ ಸಿಬ್ಬಂದಿರಾದ ಇ ಶಿವಕುಮಾರ್ ವಿ ಗಜೇಂದ್ರ ಕುಮಾರ್ ವೀರೇಶ್ ಹಾಗೂ ರಜನಿಕಾಂತ್ ಜೊತೆಗಿದ್ದರು ಕೇಶವ್ ಇನ್ಯೂಸ್ ಟಿವಿ ಮಾಲೂರು ಕುಟುಂಬ ರಾಜಕಾರಣಕ್ಕಾಗಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಅನ್ಯಾಯ ಮಾಡಿ ದೇಶಾದ್ಯಂತ ಸಂಪೂರ್ಣ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತಿರುವ ಕಾಂಗ್ರೆಸ್ ಪಕ್ಷಕ್ಕೆ ನಿಜವಾದ ದಲಿತರು ಮತ ಹಾಕುವುದಿಲ್ಲ ಎಂದು ಸಂಸದ ಮುನಿಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬಾಗೇಪಲ್ಲಿ ಪಟ್ಟಣದ ಹೊರವಲಯದಲ್ಲಿರುವ ಎಸ್ಎಲ್ಎನ್ ಕಲ್ಯಾಣ ಮಂಟಪದಲ್ಲಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಆಯೋಜಿಸಿದ್ದ ಬಿಜೆಪಿ ಜಿಲ್ಲಾ ಕಾರ್ಯಕಾರಿಣಿ ಸಭೆಯನ್ನ ಸಂಸದ ಮುನಿಸ್ವಾಮಿ ಉದ್ಘಾಟಿಸಿ ಮಾತನಾಡಿ ದೇಶದಲ್ಲಿ ಕಾಂಗ್ರೆಸ್ ರಾಜ್ಯದಲ್ಲಿ ಜೆಡಿಎಸ್ ಪಕ್ಷಗಳು ಕುಟುಂಬ ರಾಜಕಾರಣ ಮಾಡುವುದು ಬಿಟ್ಟರೆ ದೇಶಕ್ಕಾಗಿ ಏನು ಮಾಡುತ್ತಿದೆ ಭಾರತ ದೇಶಕ್ಕೆ ಗೌರವ ಸಲ್ಲಿಸದೆ ದ್ರೋಹ ಬಗೆಯುತ್ತಿರುವವರು ಎಷ್ಟೇ ದೊಡ್ಡವರಾದರೂ ಭಾರತೀಯ ಜನತಾ ಪಾರ್ಟಿ ಸಹಿಸುವುದಿಲ್ಲ ದೇಶದಲ್ಲಿ ಕುಟುಂಬ ರಾಜಕಾರಣಕ್ಕೆ ಬಲಿಯಾಗಿರುವ ಕಾಂಗ್ರೆಸ್ ಪಕ್ಷದ ಪರಿಸ್ಥಿತಿ ಹೀನಾಯವಾಗಿದ್ದು ಬಿಜೆಪಿಯ ಸಿದ್ಧಾಂತಗಳನ್ನು ಒಪ್ಪಿಕೊಂಡು ಅನೇಕರು ಪಕ್ಷಕ್ಕೆ ಸೇರ್ಪಡೆಯಾಗುತ್ತಿದ್ದಾರೆ ಎಂದರು ವಿರೋಧ ಮಾಡ್ತೇವೆ ನಾವು ವೋಟ್ ಬ್ಯಾಂಕ್ ರಾಜಕಾರಣ ಮಾಡಕ್ ಬಂದಿಲ್ಲ ದೇಶ ವಸ್ತು ಭಾರತ ಮಾತೆ ಗೌರವ ಮಾಡಬೇಕು ಯಾವುದೇ ಕಮ್ಯುನಿಟಿ ಇರಬಹುದು ಇಲ್ಲಿ ಒಂದು ಕಮ್ಯುನಿಟಿ ಅಂತ ಸೇರಿಲ್ಲ ಚಿಕ್ಕಬಳ್ಳಾಪುರ ಚಿಂತಾಮಣಿ ಬಾಗೇಪಲ್ಲಿ ಗುಡಿಬಂಡೆ ಗೌರಿಬಿದನೂರು ಹಾಗೂ ಶಿಡ್ಲಘಟ್ಟ ತಾಲೂಕುಗಳ ಸದಸ್ಯರು ಕಾರ್ಯಕಾರಿಣಿ ಸಭೆಯಲ್ಲಿ ಭಾಗವಹಿಸಿ ಪಕ್ಷದ ಹಿರಿಯ ಸಲಹೆಗಳನ್ನು ಪಡೆದುಕೊಂಡು ಸಂಘಟನೆ ಕುರಿತು ಚರ್ಚಿಸಿ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪಂ ಮಾಜಿ ಶಾಸಕರಾದ ಜ್ಯೋತಿರೆಡ್ಡಿ ರಾಜಣ್ಣ ರಾಜ್ಯ ಮಾವು ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಕೆವಿ ನಾಗರಾಜು ಬಿಜೆಪಿ ಮಾಜಿ ಜಿಲ್ಲಾಧ್ಯಕ್ಷ ರವಿನಾರಾಯಣ ರೆಡ್ಡಿ ಸಂಘಟನಾ ಕಾರ್ಯದರ್ಶಿ ಕಾಂತರಾಜು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಮುರಳಿಧರ್ ಮರಳುಕುಂಟೆ ಕೃಷ್ಣಮೂರ್ತಿ ಶ್ರೀನಿವಾಸ್ ರೆಡ್ಡಿ ಹಾಗೂ ಕಾರ್ಯಕಾರಿಣಿ ಸದಸ್ಯರು ಭಾಗವಹಿಸಿದ್ದರು ಪಿ ಮಂಜನಾಥ್ ರೆಡ್ಡಿ ಈ ನ್ಯೂಸ್ ಟಿವಿ ಬಾಗೇಪಲ್ಲಿ ಕೋಲಾರ ವಿಧಾನಸಭಾ ಕ್ಷೇತ್ರದ ಮಾಜಿ ಸಚಿವ ವರ್ತೂರ್ ಪ್ರಕಾಶ್ ನಾಳೆ ಮೇ 7ರಂದು ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸಮ್ಮುಖದಲ್ಲಿ ಬಿಜೆಪಿ ಪಕ್ಷಕ್ಕೆ ಅಧಿಕೃತವಾಗಿ ಸೇರ್ಪಡೆಗೊಳ್ಳುತ್ತಿರುವುದಾಗಿ ಕಾರ್ಯಕರ್ತರ ಸಮ್ಮುಖದಲ್ಲಿ ಅಧಿಕೃತವಾಗಿ ಘೋಷಿಸಿದ್ದಾರೆ
ಸುಮಾರು 25 ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷದ ಪರವಾಗಿ ದುಡಿದರೂ ಕಾಂಗ್ರೆಸ್ ಅನುಕೂಲ ಪಡೆದುಕೊಂಡು ವಂಚಿಸಿದೆ. ಬದಲಾದ ರಾಜಕೀಯ ಸಂದರ್ಭದಲ್ಲಿ ಇಡಿ ಕೋಲಾರ ಕ್ಷೇತ್ರದ ಕಾರ್ಯಕರ್ತರು ಬಿಜೆಪಿಗೆ ಸೇರುವಂತೆ ತಮ್ಮ ಒಲವು ತೋರಿದ್ದಾರೆ ಎಂದು ತಿಳಿಸಿರುವ ಮಾಜಿ ಸಚಿವ ವರ್ತೂರ್ ಪ್ರಕಾಶ್ ಹಾಲಿ ಶಾಸಕರು ಕ್ಷೇತ್ರದಲ್ಲಿ ಏನು ಕೆಲಸ ಮಾಡದಿರುವ ಕಾರಣ ಜನ ಬೇಸತ್ತಿದ್ದಾರೆ. ಕಾರ್ಯಕರ್ತರ ಇಚ್ಛೆ ಹಾಗೂ ಬಿಜೆಪಿ ಪಕ್ಷದ ಹೈಕಮಾಂಡ್ ಆಹ್ವಾನದ ಹಿನ್ನೆಲೆಯಲ್ಲಿ ಕೋಲಾರದ ಕೋಗಿಲಹಳ್ಳಿಯ ತಮ್ಮ ನಿವಾಸದಲ್ಲಿ ಬೆಂಬಲಿಗರ ಸಭೆ ನಡೆಸಿ ಎಲ್ಲರ ಒಪ್ಪಿಗೆ ಪಡೆದು ಪೂರ್ಣ ಪ್ರಮಾಣವಾಗಿ ತಮ್ಮ ಎಲ್ಲ ಬೆಂಬಲಿಗರೊಂದಿಗೆ ಶನಿವಾರ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾಗಲಿರುವುದಾಗಿ ತಿಳಿಸಿದರು. ನಮ್ಮ ಕಾರ್ಯಕರ್ತರ ಸಭೆಯನ್ನು ಇವತ್ತು ಏರ್ಪಡಿ ಮಾಡಿ ಅಂತಿಮವಾಗಿ ಚುನಾವಣೆ ಅನ್ನುತ್ತಿರುವಂತ ಸಂದರ್ಭದಲ್ಲಿ ನಾವು ಯಾವುದಾದರೂ ಒಂದು ರಾಜಕೀಯ ಪಕ್ಷಕ್ಕೆ ಸೇರ್ಪಡೆಯಾಗಬೇಕು, ಮೂರು ಚುನಾವಣೆಗಳು ಕೂಡ ಪಕ್ಷೇತರವಾಗಿ ಎದುರಿಸಿದ್ದೀವಿ ಅಂತೇಳಿ ಈ ನಾಲ್ಕನೇ ಚುನಾವಣೆ ಒಂದು ರಾಜಕೀಯ ಪಕ್ಷದಲ್ಲಿ ಇರಬೇಕು ಅಂತೇಳಿ ಸಭೆ ಕರೆದಿದ್ವಿ. ಹಾಗಾಗಿ ಭಾರತೀಯ ಜನತಾ ಪಕ್ಷ ಇವತ್ತು ಸೇರಿಸ್ಕೊಳ್ಳೋದಕ್ಕೆ ಆಹ್ವಾನ ಪಟ್ಟಿದ್ದಾರೆ ಅದನ್ನು ಕಾರ್ಯಕರ್ತರಿಗೆಲ್ಲ ತಿಳಿಸಿದ್ದೀನಿ. ನಾಳೆ 9-10 ಗಂಟೆಗೆ ಮಲ್ಲೇಶ್ವರದಲ್ಲಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಕಚೇರಿಯಲ್ಲಿ ನಾನು ನಮ್ಮ ಮುಖಂಡರುಗಳು 1000ಕ್ಕೂ ಹೆಚ್ಚು ಜನ ಕಾರ್ಯಕರ್ತರು ನಾಳೆ 7 ಗಂಟೆಗೆ ಕೊಂಡ್ರಾಜನಹಳ್ಳಿ ದೇವಸ್ಥಾನ ಆಂಜನೇಯಸ್ವಾಮಿ ದೇವಸ್ಥಾನದಿಂದ ಚಿತ್ತಿರುಪ್ತಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ನಾಳೆ ಶನಿವಾರ ಆಗಿರೋದ್ರಿಂದ ಪೂಜೆ ಮಾಡಿಕೊಂಡು ಅಲ್ಲಿಂದ ನಾನು ಮತ್ತು ಮಂಜುನಾಥ್ ಗೌಡರು ಇಬ್ಬರು ಕೂಡ ಅಧಿಕೃತವಾಗಿ ನಾಳೆ ಬೆಳಗ್ಗೆ ನಾನು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಹಿರಿಯ ಮುಖಂಡ ಬೆಗ್ಲಿ ಸೂರ್ಯಪ್ರಕಾಶ್, ಬಂಕ್ ಮಂಜುನಾಥ್, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯೆ ರೂಪ, ಅರುಣ್ ಕುಮಾರ್, ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷ ಸೂಲೂರು ಅಂಜನಪ್ಪ, ನಗರಸಭೆ ಮಾಜಿ ಅಧ್ಯಕ್ಷ ಮಧುಸೂದನ್ ಇತರರು ಉಪಸ್ಥಿತರಿದ್ದರು. ಸಿವಿ ನಾಗರಾಜ್, ಎನ್ಯೂಸ್ ಟಿವಿ, ಕೋಲಾರ. ಇದೀಗ ವಿರಾಮ. ವಿರಾಮದ ನಂತರ ಎನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದಿಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗ್ ಬನ್ನಿ. ನೀವ್ ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ, ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ. ಜೈನ್ ಮಿಷಿನ್ ಆಸ್ಪತ್ರೆ, ಜೈನ್ ಮಿಷಿನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108, ತುರ್ತು ಸಹಾಯವಾಣಿ 6364464470. ವಿರಾಮದ ನಂತರ ಎನ್ಯೂಸ್ ಟಿವಿಗೆ ಸ್ವಾಗತ. ಚಲಿಸುತ್ತಿರುವ ಲಾರಿಗೆ ವೋಲ್ವೋ ಬಸ್ ಡಿಕ್ಕಿ ಹೊಡೆದ ಪರಿಣಾಮ 25ಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿವೆ. ಆಸ್ಪತ್ರೆ ಸೇರಿದ್ದಾರೆ ಚಾಲಕನಿಗೂ ಗಂಭೀರ ಗಾಯಗಳಾಗಿ ಜಿಲ್ಲಾಸ್ಪತ್ರೆಯಲ್ಲಿ ದಾಖಲಾಗಿರುವ ಘಟನೆ ಚಿಕ್ಕಬಳ್ಳಾಪುರ ನಗರ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿ 44 ಮಂಚನಬೆಲೆ ಗೇಟ್ ಬಳಿ ನಡೆದಿದೆ. ಹೈದರಾಬಾದ್ನಿಂದ ಬೆಂಗಳೂರಿಗೆ ಬರುತ್ತಿದ್ದ ಕಲ್ಲಡ್ಕ ಟ್ರಾವೆಲ್ಸ್ನ ಲಕ್ಸುರಿ ಬಸ್ ನಿಂತಿದ್ದ ಲಾರಿಯೊಂದಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ 25ಕ್ಕೂ ಹೆಚ್ಚು ಪ್ರಯಾಣಿಕರಿಗೆ ಗಾಯಗಳಾಗಿವೆ. ಚಿಕ್ಕಬಳ್ಳಾಪುರ ನಗರದ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿ 44 ಮಂಚನಬೆಲೆ ಗೇಟ್ ಬಳಿ ನಡೆದಿದೆ. ಡಿಕ್ಕಿ ಹೊಡೆದ ರಭಸಕ್ಕೆ ಬಸ್ ಮುಂಭಾಗದಲ್ಲಿ ನಜ್ಜುಗುಜ್ಜಾಗಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಆಗಿಲ್ಲ. ಗಾಡಿ ನಮ್ಮ ಗಾಡಿ ಹೈದರಾಬಾದ್ ಇಂದ ಮದುವೆಗೆ ಹೋಗುದು. ಚಿಕ್ಕಬಳ್ಳಾಪುರ ಸ್ವಲ್ಪ ಮುಂದೆ ಸರ್ವಿಸ್ ರೋಡ್ ಇಂದ ಸರ್ವಿಸ್ ರೋಡ್ ಇಂದ ಲೋಡ್ ಗಾಡಿ ಟ್ರಕ್ ಕ್ರಾಸ್ ಆಗಿ ನಿಲ್ಲಿಸಿದ್ದಾರೆ. ಅದು ಆ ಜಾಗ ಫುಲ್ಲು ಕತ್ತಲೆ, ಲೈಟ್ ಏನೂ ಇಲ್ಲ, ಲಾರಿನೇ ರಿಫ್ಲೆಕ್ಟ್ರು ಏನೂ ಇಲ್ಲ, ಇಂಡಿಕೇಟ್ರು ರಿಫ್ಲೆಕ್ಟ್ರು ಏನೂ ಇಲ್ಲ. ಆ ಟೈಮ್ಲೇ ನೋಡಿದೆ ಗಾಡಿ ಕ್ರಾಸ್ ಆಗಿದೆ, ನಾವು ಏನು ಮಾಡೋಕ್ಕಾಗಲ್ಲ. ನಾನು ಬ್ರೇಕ್ ಹೊಡೆದು 2-3 ಗೇರ್ ಚೇಂಜ್ ಮಾಡಿ ಗಾಡಿ ಜರ್ಕಿನಾಗಿ ಹೋಗಿ ಟಚ್ ಆಯಿತು.
ಪ್ಯಾಸೆಂಜರ್ಸ್ 28 ಜನ ಇದೆ. ಹೈದರಾಬಾದ್ ಇಂದ ಬೆಂಗಳೂರು ಮಧುರೈ ಹೋಗುತ್ತೆ ಪ್ಯಾಸೆಂಜರ್ಸ್. ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಸಂಚಾರಿ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ. ಕೆಎಸ್ ನಾರಾಯಣಸ್ವಾಮಿ, ಎನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ರಾಜ್ಯಾದ್ಯಂತ ಪಿಎಸ್ಐ ನೇಮಕಾತಿ ಪರೀಕ್ಷೆಯಲ್ಲಿ ಅಕ್ರಮ ವಿಚಾರ ರಾಜ್ಯದಲ್ಲಿ ಸದ್ದು ಮಾಡುತ್ತಿರುವ ಬೆನ್ನಲ್ಲೇ ಮತ್ತೊಂದು ಪರೀಕ್ಷೆಯ ಅಕ್ರಮ ಬೆಳಕಿಗೆ ಬಂದಿದೆ. ಕೇಂದ್ರ ಸರ್ಕಾರದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಮೇಲೆ ವಿದ್ಯಾರ್ಥಿಗಳ ಪೋಷಕರು ನಮಗೆ ನ್ಯಾಯ ಕೊಡಿಸಿ ಅಂತ ಜಿಲ್ಲಾಧಿಕಾರಿಗಳ ಮೊರೆ ಹೋಗಿದ್ದಾರೆ. ಅದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ಎಸ್, ರಾಜ್ಯದಲ್ಲಿ ಭಾರಿ ಸದ್ದು ಮಾಡಿರುವ ಪಿಎಸ್ಐ ನೇಮಕಾತಿ ಪರೀಕ್ಷೆ ಅಕ್ರಮ ಬೆನ್ನಲ್ಲೇ ಮತ್ತೊಂದು ಪರೀಕ್ಷೆ ಅಕ್ರಮ ಬೆಳಕಿಗೆ ಬಂದಿದೆ. ಕೇಂದ್ರ ಸರ್ಕಾರದ ಅಡಿಯಲ್ಲಿರುವ ಜವಾಹರಲಾಲ್ ನೆಹರು ನವೋದಯ ಶಾಲೆಯ ಪ್ರವೇಶಾತಿ ಪರೀಕ್ಷೆಯಲ್ಲಿ ಅಕ್ರಮ ಎಸಗಿದ್ದಾರೆಂದು ನೂರಾರು ವಿದ್ಯಾರ್ಥಿಗಳ ಪೋಷಕರು ನಮಗೆ ನ್ಯಾಯ ಕೊಡಿಸಿ ಅಂತ ತುಮಕೂರು ಜಿಲ್ಲಾಧಿಕಾರಿಯ ಮೊರೆ ಹೋಗಿದ್ದಾರೆ. ಜವಾಹರ್ ನವೋದಯ ವಿದ್ಯಾಲಯ 6ನೇ ತರಗತಿ ಪ್ರವೇಶ ಪರೀಕ್ಷೆಯಲ್ಲಿ ಅಕ್ರಮ ನಡೆದಿದ್ದು ಕೂಡಲೇ ಮರುಪರೀಕ್ಷೆ ನಡೆಸಬೇಕೆಂದು ಪೋಷಕರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದ್ದಾರೆ. ಏಪ್ರಿಲ್ 30ರಂದು ನವೋದಯ ಶಾಲೆ ಪ್ರವೇಶ ಪರೀಕ್ಷೆ ನಡೆದಿದ್ದು ಜಿಲ್ಲೆಯ ತಿಪಟೂರು ಮಾತ್ರವಲ್ಲ ತುಮಕೂರು ನಗರದ ವಿವಿಧ ಪರೀಕ್ಷಾ ಕೇಂದ್ರಗಳಲ್ಲಿ ಅಕ್ರಮ ನಡೆದಿರುವ ಬಗ್ಗೆ ಪರೀಕ್ಷೆ ಬರೆದ ಮಕ್ಕಳೇ ಬಹಿರಂಗಪಡಿಸಿದ್ದಾರೆ. ಪರೀಕ್ಷಾ ಕೊಠಡಿಯ ಮೇಲ್ವಿಚಾರಕರೇ ಅವರ ಕೈಯಲ್ಲಿ ಉತ್ತರಗಳನ್ನು ಬರೆದುಕೊಂಡು ಬಂದು ಅವರಿಗೆ ಹೇಳಿಕೊಟ್ಟಿದ್ದಾರಂತೆ. ಉತ್ತರಗಳನ್ನು ಬರೆದುಕೊಂಡು ಬೇಕಾದ ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಪತ್ರಿಕೆ ತಡವಾಗಿ ನೀಡಿಕೆ, ಕೆಲವರಿಗೆ ಪರೀಕ್ಷೆ ಬರೆಯಲು ಹೆಚ್ಚು ಸಮಯ ನೀಡಿದ್ದಾರಂತೆ. ಉಳಿದ ವಿದ್ಯಾರ್ಥಿಗಳಿಗೆ ಸಮಯ ಪರಿಪಾಲನೆ ಸರಿಯಾಗಿ ಮಾಡಿಲ್ಲವೆಂದು ದೂರು ವ್ಯಾಪಕವಾಗಿದ್ದು ಕೆಲವು ಕೊಠಡಿಗಳಲ್ಲಿ ಸಾಕಷ್ಟು ಅಕ್ರಮ ನಡೆದಿರುವ ಬಗ್ಗೆ ಆರೋಪಿಸಲಾಗಿದೆ. ಬರ್ದಾಗ ಕೈ ಮೇಲೆಲ್ಲ ಬರ್ಕೊಂಡೋಗಿ ಹೇಳ್ಕೊಡ್ತಿದ್ರು. ಅವಾಗ ಟೈಮ್ ಕೇಳಿದ್ಕೆ ನಮಗೆ ಟೈಮ್ ಹೇಳ್ತಿರ್ಲಿಲ್ಲ, ಅವರು ಬೇಕಾದವ್ರಿಗೆ ಮಾತ್ರ ಟೈಮ್ ಹೇಳ್ತಿದ್ರು. ನಾವು ಲಾಂಗ್ ಲಾಂಗ್ ಆನ್ಸರ್ಸ್ ಕ್ವಶನ್ ಕೊಟ್ಟಿದ್ದೆ, ಇದು ಕ್ವಶನ್ ಅರ್ಥ ಆಗ್ತಿಲ್ಲ ಅಂದಿದ್ಕೆನೆ ನಮಗೆ ಹೇಳ್ತಿರ್ಲಿಲ್ಲ ಕ್ವಶನ್ನ. ಆದರೆ ಬೇರೆಯವ್ರಿಗೆ ಪೇಪರ್ ಇಸ್ಕೊಂಡೆಲ್ಲ ಬರ್ಕೊಡ್ತಿದ್ರು ಲಾಸ್ಟ್ ಬೆಂಚಲ್ಲಿ ಕೂತ್ಕೊಂಡು. ನಾವು ಸರ್ ಇದೇನಿದು ಅಂತ ಇದನ್ನೇನು ಮಾಡಬೇಕು ಅಂತ ಕೇಳ್ತು. ಇಲ್ಲ, ನಾವು ನಿಮ್ಗೆ ಏನು ಹೇಳ್ಕೊಡ್ತಿರ್ಲಿಲ್ಲ, ಕ್ಯಾಲ್ಕುಲೇಟ್ರ್ ಬೇರೆಯವ್ರೆಲ್ಲ ತಗೊಂಡೋಗಿದ್ಕೆನೆ ಅವ್ರಿಗೆ ಕೇಳ್ತಿರ್ಲಿಲ್ಲ. ಸರ್ ನಾವು ತರ್ಬೋದಿತ್ತಲ್ಲ ಅಂದಿದ್ದೆ, ನೀವು ಮಾತಾಡಬೇಡ್ರಿ ಸುಮ್ಮನೆ ಬರೀರಿ ಅಂತ ನನಗೆ ಹೇಳಿರೋರು. ಮಗಂಗೆ ಅನ್ಯಾಯ ಆಗಿದೆ, ಎಲ್ಲ ಮಕ್ಳಿಗೂ ಆಗಿದೆ, ನನ್ನ ಮಗಂಗೆ ಅಂತಲ್ಲ ಎಲ್ಲ ಮಕ್ಳಿಗೂ ಆಗಿದೆ. ಹಂಗಾಗಿ ರೀ ಎಕ್ಸಾಮ್ ಮಾಡಿ ಅಂತ. ಯಾಕೆಂದರೆ ಒಂದು ವರ್ಷದಿಂದ ಓದಿರೋ ಮಕ್ಳಿಗೂ ಮತ್ತು ಕಾಪಿ ಹೇಳ್ಕೊಟ್ಟು ಮಕ್ಳೂ ಪಾಸ್ ಆಗಿರೋದಕ್ಕೂ ಹಂಗಾಗಿ ಎಲ್ಲ ಮಕ್ಳಿಗೂ ನ್ಯಾಯ ಕೊಡಿಸಿ ಅಂತ ಬಂದಿದ್ದೀವಿ ಸರ್. ಸೆಂಟ್ರ್ ಒಳಗಡೆ ಅಂದರೆ ನಮ್ಮ ಮಕ್ಳ ಹತ್ರ, ಎಲ್ಲ ಮಕ್ಳ ಹತ್ರನೂ ಬೇಕಿರೋ ಮಕ್ಳಿಗೆ ಮಾತ್ರ ಇವ್ರ ಹತ್ರ ಆನ್ಸರ್ ತೊಗೊಂಡೋಗಿ ಅವ್ರಿಗೆ ಹೇಳ್ಕೊಟ್ಟು ಅವರಿಗೆಲ್ಲ ಇದು ಮಾಡಿದ್ದಾರೆ ಅಂತ. ತುಮಕೂರು ಜಿಲ್ಲೆಯ 22 ಪರೀಕ್ಷಾ ಕೇಂದ್ರಗಳಲ್ಲಿ 2538 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು ವಿದ್ಯಾರ್ಥಿಗಳ ಈ ಆರೋಪವನ್ನು ನವೋದಯ ಶಾಲೆಯ ಮೇಲ್ವಿಚಾರಕರು ತಳ್ಳಿಹಾಕಿದ್ದಾರೆ. ಪರೀಕ್ಷೆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಓಎಂಆರ್ ಶೀಟ್ನಲ್ಲಿ ತಪ್ಪು ಮಾಡಿದ ಹಾಗೆ ಬರೆಯಲು ಕೊಠಡಿ ಮೇಲ್ವಿಚಾರಕರಿಗೆ ತಿಳಿಸಿದ್ದು, ಇದನ್ನೇ ತಪ್ಪಾಗಿ ಗ್ರಹಿಸಿದ ಪರೀಕ್ಷೆ ಬರೆದ ವಿದ್ಯಾರ್ಥಿಗಳು ಬೇರೆ ವಿದ್ಯಾರ್ಥಿಗಳಿಗೆ ಹೇಳಿಕೊಡಲಾಗದೆ ತಪ್ಪಾಗಿ ಗ್ರಹಿಸಿದ ಪರೀಕ್ಷೆ ಬರೆದ ವಿದ್ಯಾರ್ಥಿಗಳು ಬೇರೆ ವಿದ್ಯಾರ್ಥಿಗಳಿಗೆ ಹೇಳಿಕೊಡಲಾಗಿದೆ ಎಂದುಕೊಂಡಿದ್ದಾರೆ ಎಂದು ನವೋದಯ ವಿದ್ಯಾಲಯ ಮೇಲ್ವಿಚಾರಕ ಪ್ರಭಾಕರ್ ಪ್ರತಿಕ್ರಿಯಿಸಿದರು. ಆದರೆ ಅದು ಒಂದು ತಪ್ಪು ತಿಳುವಳಿಕೆ ಇರ್ಬೋದು ಅಂತ ನಮ್ಮ ಭಾವನೆ. ಯಾಕಂದರೆ OMR ಶೀಟು ತುಂಬೋದು ಮಕ್ಕಳಿಗೆ 5ನೇ ಕ್ಲಾಸ್ ಮಕ್ಕಳಾದ್ರಿಂದ ಅವ್ರಿಗೆ ಕಷ್ಟ ಆಗುತ್ತೆ ತುಂಬೋದು ಅಂದ್ಬಿಟ್ಟು ನಾವೇನು ಮಾಡಿದ್ವಿ, ಇಂಡಿವಿಜುವಲ್ ಲೆಟರ್ಸ್ ಹೇಳಿದ್ವಿ. ತಪ್ಪಾಗ್ಬಿಟ್ರೆ ಡಿಸ್ಕ್ವಾಲಿಫೈ ಆಗ್ತಾರೆ ಹುಡುಗರು, ಅದು ಕಂಪ್ಯೂಟರ್ OMR ಶೀಟ್ ಆದ್ರಿಂದ ಕಂಪ್ಯೂಟರ್ ರಿಜೆಕ್ಟ್ ಮಾಡಿಬಿಡುತ್ತೆ. ಅದಕ್ಕೋಸ್ಕರ ನಾವು ಅವ್ರಿಗೆ ಹೆಲ್ಪ್ ಮಾಡೋಕ್ಕೆ ಹೇಳಿದ್ವಿ ಇಂಡಿವಿಜುವಲ್ ಲೆಟರ್ಸ್ಗೆ, ಅವರು ತಪ್ಪು ಬರೆಯದಿರಂಗೆ ನೋಡ್ಕೊಳ್ರಿ ಅಂತ. ಸೊ ಅದನ್ನು ಅವರು ಹೆಲ್ಪ್ ಮಾಡೋಕ್ಕೆ ಹೋಗಿರ್ಬೋದು, ಅದನ್ನು ಇದು ಪೋಷಕರಲ್ಲಿ ನೋಡಿ ತಪ್ಪು ತಿಳುವಳಿಕೆ ಆಗಿರ್ಬೋದು. ಸದ್ಯ ನವೋದಯ ಪರೀಕ್ಷೆಯಲ್ಲಿ ನಕಲು ಆಗಿದೆ ಅನ್ನೋ ವಿಚಾರ ಜಿಲ್ಲಾಧಿಕಾರಿಗಳ ಅಂಗಳಕ್ಕೆ ಹೋಗಿದ್ದು ಮರುಪರೀಕ್ಷೆ ಮಾಡಬೇಕೆಂದು ವಿದ್ಯಾರ್ಥಿಗಳು ಪೋಷಕರು ಪಟ್ಟು ಹಿಡಿದಿದ್ದಾರೆ. ಒಂದು ವರ್ಷದಿಂದ ಕಷ್ಟಪಟ್ಟು ಓದಿ ನವೋದಯ ಶಾಲೆಗೆ ಸೇರಬೇಕೆಂದು ಕನಸು ಕಂಡಿದ್ದ ವಿದ್ಯಾರ್ಥಿಗಳ ಕನಸು ಕನಸಾಗಿ ಉಳಿಯುತ್ತಾ ಅಥವಾ ನನಸಾಗುತ್ತಾ ಅನ್ನೋದು ಕಾದು ನೋಡಬೇಕಾಗಿದೆ. ರವಿಕುಮಾರ್ ಜೆ, ಎಸ್, ಎನ್ಯೂಸ್ ಟಿವಿ, ತುಮಕೂರು. ಕರ್ನಾಟಕ ಜೀತದಾಳು ಮತ್ತು ಕೃಷಿ ಕಾರ್ಮಿಕರ ಒಕ್ಕೂಟ ಜಿಲ್ಲಾ ಮಟ್ಟದ ಸಮಾವೇಶ ಮತ್ತು ಬಹಿರಂಗ ಸಭೆಯನ್ನು ಇದೇ ತಿಂಗಳ 8 ಮತ್ತು 9ರಂದು ಶಿಡ್ಲಘಟ್ಟದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಸಮಾವೇಶದಲ್ಲಿ ಆರೋಗ್ಯ ಸಚಿವರು ಹಾಗೂ ಜಿಲ್ಲೆಯ ಎಲ್ಲಾ ಶಾಸಕರು ಭಾಗವಹಿಸಲಿದ್ದಾರೆಂದು ಜೀವಿಕಾ ಜಿಲ್ಲಾ ಸಂಚಾಲಕ ನಾರಾಯಣಸ್ವಾಮಿ ತಿಳಿಸಿದ್ದಾರೆ.
ಚಿಕ್ಕಬಳ್ಳಾಪುರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಜೀತ ವಿಮುಕ್ತ ಕರ್ನಾಟಕ ಜಿಲ್ಲಾ ಸಂಚಾಲಕ ನಾರಾಯಣಸ್ವಾಮಿ ಸುದ್ದಿಗೋಷ್ಠಿ ನಡೆಸಿದರು. ಜಿಲ್ಲೆಯಲ್ಲಿ ಇನ್ನೂ ಜೀತ ಪದ್ಧತಿ ಜೀವಂತವಾಗಿದೆ. ಕೆಲವು ಮಾಲೀಕರು ಹೊರರಾಜ್ಯ ಮತ್ತು ನಮ್ಮ ಜಿಲ್ಲೆಯ ಜನರನ್ನೇ ಜೀತಕ್ಕೆ ದುಡಿಸಿಕೊಳ್ಳುತ್ತಿದ್ದಾರೆ. ಅಂಥವರಿಗೆ ಜಾಗೃತಿ ಮೂಡಿಸಲು ಶಿಡ್ಲಘಟ್ಟದಲ್ಲೇ ಇದೇ ತಿಂಗಳು 8 ಮತ್ತು 9 ರಂದು ಸಮಾವೇಶ ಹಾಗೂ ಬಹಿರಂಗ ಸಭೆ ಹಮ್ಮಿಕೊಳ್ಳಲಾಗಿದೆ. ಈ ಸಮಾವೇಶಕ್ಕೆ ಆರೋಗ್ಯ ಸಚಿವರಿಂದ ಹಿಡಿದು ಎಲ್ಲ ಶಾಸಕರನ್ನು ಆಹ್ವಾನಿಸಲಾಗಿದೆ ಎಂದರು. ರಾಜ್ಯದಲ್ಲಿ 20,000 ಮಂದಿ ಜೀತದಾಳರನ್ನ 94ನೇ ಸಂಖ್ಯೆ ಅರ್ಜಿ ಹಾಕಿದ್ವು. ಇದುವರೆಗೂ ರಾಜ್ಯದಲ್ಲಿ 7,000 ಮಂದಿ ಜೀತದಾಳರು ಬಿಡುಗಡೆ ಪತ್ರ ಸಿಕ್ಕಿ ಅವರು ಒಂದು ಸ್ವಂತ ಜೀವನ ನಡೆಸಿಕೊಂಡು ಬರ್ತಾ ಇದ್ದಾರೆ. 9ನೇ ತಾರೀಕು ಸೋಮವಾರ ಸಮಾವೇಶವನ್ನು ಹಮ್ಮಿಕೊಂಡಿದ್ದೀವಿ. ಆ ಸಮಾವೇಶಕ್ಕೆ ಸುಮಾರು ಎಲ್ಲ ಜಿಲ್ಲೆಗಳಿಂದ ಒಂದು 6,000 ಮಂದಿ ಸೇರ್ತಾ ಇದ್ದಾರೆ. ಮತ್ತು ಸಮಾಜ ಕಲ್ಯಾಣ ಸಚಿವರು, ಆರೋಗ್ಯ ವೈದ್ಯಕೀಯ ಸಚಿವರು ಬರ್ತಾ ಇದ್ದಾರೆ. ಮತ್ತು ಬಿ ಟಿ ಲಲಿತಾ ನಾಯಕ್ ಅವರು ಬರ್ತಾ ಇದ್ದಾರೆ, ಚೇತನ್ ಅವರು ಬರ್ತಾ ಇದ್ದಾರೆ. ಮತ್ತು ಸ್ಥಳೀಯ ಶಾಸಕರು, ಚಿಂತಾಮಣಿ ಬಾಗೇಕಲ್ಲು ತಾಲೂಕು ಶಾಸಕರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಬರ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆ ಎಸ್ ನಾರಾಯಣಸ್ವಾಮಿ, ಇ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮ. ವಿರಾಮದ ನಂತರ ಇ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಸೋಲು ಗೆಲುವು ಗ್ರೌಂಡ್ ಅಲ್ಲಿ ಡಿಸೈಡ್ ಆಗಲ್ಲ, ನಾವು ತಗೊಳ್ಳೋ ಕೋಚಿಂಗ್ ಮಾಡೋ ಪ್ರಾಕ್ಟೀಸ್ ಇಂದ ಡಿಸೈಡ್ ಆಗುತ್ತೆ. ನಿಮ್ ಭವಿಷ್ಯ ಎಲ್ಲೂ ಇಲ್ಲ, ಈ ದಿನ ನೀವು ತಗೊಳ್ಳೋ ನಿರ್ಣಯದಲ್ಲಿದೆ. ಐಇಟಿಎನ್ ಆಗಬೇಕೆನಿಸುವ ವಿದ್ಯಾರ್ಥಿಗಳಿಗೆ ಸುವರ್ಣಾವಕಾಶ. ಶ್ರೀ ಚೈತನ್ಯ ಇಂಟಿಗ್ರೇಟೆಡ್ ಪ್ರೋಗ್ರಾಮ್ಸ್ ಐಐಟಿ ಜೆಇಇ ನಲ್ಲಿ ಟಾಪ್ 10ರೊಳಗೆ, 100ರೊಳಗೆ, 1,000ರೊಳಗೆ ರ್ಯಾಂಕ್ಗಳೇ ಲಕ್ಷ್ಯವಾಗಿ ಐಪಿಎಲ್, ಐಪಿಎಲ್ ಸೂಪರ್ 60, C120 ಪ್ರೋಗ್ರಾಮ್ಗಳು. ಶ್ರೀ ಚೈತನ್ಯ ಬಾಯ್ಸ್ ರೆಸಿಡೆನ್ಶಿಯಲ್ ಕ್ಯಾಂಪಸ್ ಸರ್ಜಾಪುರ್ ನಲ್ಲಿ, ಶ್ರೀ ಚೈತನ್ಯ ಗರ್ಲ್ಸ್ ರೆಸಿಡೆನ್ಶಿಯಲ್ ಕ್ಯಾಂಪಸ್ ಎಲೆಕ್ಟ್ರಾನಿಕ್ ಸಿಟಿ ನಲ್ಲಿ, 360 ಡಿಗ್ರೀಸ್ ನಲ್ಲಿ ಅಧ್ಯಾಪಕರ ಪರಿವೇಕ್ಷಣೆಯಲ್ಲಿ ವಿದ್ಯಾರ್ಥಿಗಳು ರ್ಯಾಂಕ್ ಸಾಧನೆ ದಿಸೆಯಾಗಿ ಪ್ರೋತ್ಸಾಹ, ತಕ್ಷಣವೇ ಡೌಟ್ ಕ್ಲಾರಿಫಿಕೇಶನ್, ಇನ್ನೂ ಪೂರ್ತಿಯಾಗಿ ಏಕಾಗ್ರತೆಯಿಂದ ಓದಿರಿ. ಶ್ರೀ ಚೈತನ್ಯ ಬಾಯ್ಸ್ ಅಂಡ್ ಗರ್ಲ್ಸ್ ರೆಸಿಡೆನ್ಶಿಯಲ್ ಕ್ಯಾಂಪಸ್ ನಲ್ಲಿ ನೀವು ಬಯಸುವ ಐಐಟಿ ಜೆಇಇ ರ್ಯಾಂಕ್ ಸಾಧಿಸಿ. ಐಐಟಿ ಆಗ್ಲಿ, ಬೆಸ್ಟ್ ಕೋಚಿಂಗ್ ಬೆಂಚ್ ಮಾರ್ಕ್ ಶ್ರೀ ಚೈತನ್ಯ. ಪರಿಶ್ರಮ ನೀಟ್ ಅಕಾಡೆಮಿ ಸಾಮಾನ್ಯ ಕುಟುಂಬದ ವಿದ್ಯಾರ್ಥಿಯನ್ನ ದೇಶದ ಅಸಾಮಾನ್ಯ ವೈದ್ಯರನ್ನಾಗಿ ರೂಪಿಸೋದು ನಮ್ಮ ಜವಾಬ್ದಾರಿ. 1 ವರ್ಷದ ನೀಟ್ ಲಾಂಗ್ ಟರ್ಮ್ಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಕೈ ಸಾರೀಸ್ ವುಮೆನ್ ಶೋರೂಮ್ ವಾಪಸಂದ್ರ ಲೋಕಾಯುಕ್ತ ಆಫೀಸ್ ಹತ್ತಿರ ಚಿಕ್ಕಬಳ್ಳಾಪುರ ಟೌನ್. ಇದೇ ಮೊದಲ ಬಾರಿಗೆ ಚಿಕ್ಕಬಳ್ಳಾಪುರ ನಗರದಲ್ಲಿ ಸ್ಕೈ ಸಾರೀಸ್ ನವರಿಂದ ಮಹಿಳೆಯರಿಗಾಗಿ ಎಲ್ಲಾ ತರಹದ ಬಟ್ಟೆಗಳ ಮೇಲೆ ಆಫರ್ಸ್ ಕೊಟ್ಟಿದ್ದಾರೆ. ಎಲ್ಲಾ ತರಹದ ಟಾಪ್ಸ್ ಮತ್ತು ಕುರ್ತೀಸ್ ಅಪ್ ಟು 50% ಡಿಸ್ಕೌಂಟ್, ರೆಡಿ ಡ್ರೆಸ್ 50% ಡಿಸ್ಕೌಂಟ್, ಜೀನ್ಸ್ ಪ್ಯಾಂಟ್ಸ್ 50% ಡಿಸ್ಕೌಂಟ್ಸ್, ಬ್ರಾಂಡೆಡ್ ಲೆಗಿನ್ಸ್ ₹200 ಓನ್ಲಿ, ಪಟೇಲ ಫುಲ್ ಸೆಟ್ ಬೈ ಒನ್ ಗೆಟ್ ಒನ್ ಫ್ರೀ, ನೈಟೀಸ್ 50% ಡಿಸ್ಕೌಂಟ್, ಬ್ರಾಂಡೆಡ್ ಪಾರ್ಟಿ ಡ್ರೆಸ್ಸಸ್ ಅಪ್ ಟು 30% ಡಿಸ್ಕೌಂಟ್, ಲಿಮಿಟೆಡ್ ಸ್ಟಾಕ್, ಹರಿ ಅಪ್. ವಿರಾಮದ ನಂತರ ಇ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಚಿಕ್ಕಬಳ್ಳಾಪುರ ನಗರದ 1 ಮತ್ತು 2ನೇ ವಾರ್ಡಿನ ಕೆಎಸ್ಆರ್ಟಿಸಿ ಗ್ಯಾರೇಜ್ ಬಳಿ ಇರುವ ಭರತ್ ಸಿಂಗ್ ನಗರದಲ್ಲಿರುವ ಧರ್ಮರಾಯ ಕರಗದ ಅಭಿವೃದ್ಧಿ ಸಮಿತಿಯಿಂದ ಧರ್ಮರಾಯಸ್ವಾಮಿ ದೇವಾಲಯದ 38ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಇದೇ ತಿಂಗಳ 7ರಂದು ಧರ್ಮರಾಯಸ್ವಾಮಿ ಹೂವಿನ ಕರಗ ನಡೆಸಲಾಗುತ್ತಿದೆ. ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಕೌನ್ಸಿಲರ್ ನರಸಿಂಹಮೂರ್ತಿ ಹಾಗೂ ಯುವ ಮುಖಂಡ ಅರುಣ್ 7ರಂದು ಕರಗದ ಸಿದ್ಧತೆಗಳ ಬಗ್ಗೆ ಮಾಹಿತಿ ನೀಡಿದರು. ನಾಳೆ ಅರ್ಜುನ್ ಮತ್ತು ದ್ರೌಪದಮ್ಮನವರ ಕಲ್ಯಾಣೋತ್ಸವ ನಡೆಯುತ್ತಿದೆ. ನಂತರ ರಾತ್ರಿ 10 ಗಂಟೆಗೆ ಕರಗ ಮಹೋತ್ಸವ ನಡೆಯಲಿದೆ. 7ರಂದು ಅಗ್ನಿಕುಂಡ ಪ್ರವೇಶ, 9ರಂದು ವಸಂತೋತ್ಸವ ನಡೆಯಲಿದೆ. ನಾಳೆ ನಡೆಯುವ ಕರಗ ಮಹೋತ್ಸವಕ್ಕೆ ನಗರದ ಹಲವು ಕಡೆ ವಾದ್ಯಗೋಷ್ಠಿ, ಅನ್ನಸಂತರ್ಪಣೆ ವ್ಯವಸ್ಥೆ ಮಾಡಲಾಗಿದೆ ಎಂದರು. ಸ್ನೇಹಿತರೊಂದಿಗೆ ಕೆರೆಯಲು ಈಜಲು ಹೋಗಿದ್ದ ಯುವಕನೊಬ್ಬ ನೀರು ಪಾಲಾಗಿರುವ ಘಟನೆ ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನ ಸಿದ್ದಾಪುರ ಕೆರೆಯಲ್ಲಿ ಸಂಭವಿಸಿದೆ. ತುಮಕೂರಿನ ಗುಬ್ಬಿ ಗೇಟ್ ನಿವಾಸಿಯಾಗಿದ್ದ ಮೃತ ಆಸಿಫ್ ಮಧುಗಿರಿ ಬಳಿ ಇರುವ ಸಿದ್ದಾಪುರದ ದರ್ಗಾಗೆ ಪೂಜೆ ಸಲ್ಲಿಸಲು ಹೋಗಿದ್ದ ಯುವಕ 4 ಜನ ಸ್ನೇಹಿತರೊಂದಿಗೆ ಕೆರೆಯಲ್ಲಿ ಈಜಲು ಹೋಗಿದ್ದ ವೇಳೆ ಈ ಘಟನೆ ಸಂಭವಿಸಿದೆ. ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಮತ್ತು ಮಧುಗಿರಿ ಪೊಲೀಸರು ಭೇಟಿ ನೀಡಿದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಬೆಳ್ಳಂಬೆಳಗ್ಗೆ ಅಬಕಾರಿ ಇಲಾಖೆಯಿಂದ ಅನಿರೀಕ್ಷಿತ ದಾಳಿ. ತೋಟದ ಬೆಳೆಗಳ ನಡುವೆ ಅಕ್ರಮವಾಗಿ ಬೆಳೆದಿದ್ದ ಗಾಂಜಾ ಗಿಡಗಳು ವಶಕ್ಕೆ. ಪಿಎಸ್ಐ ನೇಮಕಾತಿ ಪರೀಕ್ಷೆಯಲ್ಲಿ ಅಕ್ರಮ ಸದ್ದು ಮಾಡುತ್ತಿರುವ ಬೆನ್ನಲ್ಲೇ ನವೋದಯ ಪ್ರವೇಶಾತಿ ಪರೀಕ್ಷೆಯಲ್ಲಿ ಅಕ್ರಮ, ಪೋಷಕರಿಂದ ಗಂಭೀರ ಆರೋಪ. ಕುಟುಂಬ ರಾಜಕಾರಣ ಮಾಡುತ್ತಿರುವ ಕಾಂಗ್ರೆಸ್ ಜೆಡಿಎಸ್ ಪಕ್ಷಕ್ಕೆ ದ್ರೋಹ ಬಗೆಯುವವರು ಎಷ್ಟು ದೊಡ್ಡವರಾದರೂ ಸಹಿಸುವುದಿಲ್ಲ, ಸಂಸದ ಮುನಿಸ್ವಾಮಿ.
ಕಾಂಗ್ರೆಸ್ ಪಕ್ಷಕ್ಕೆ ಗುಡ್ ಬೈ ಹೇಳಿ ಬಿಜೆಪಿಯನ್ನ ಅಪ್ಪಿಕೊಳ್ಳಲು ತಯಾರಾದ ಸಚಿವ ವರ್ತೂರ್ ಪ್ರಕಾಶ್ ಶನಿವಾರ ಅಧಿಕೃತ ಸೇರ್ಪಡೆ. ದಾರಿಗೆ ವೋಲ್ವೋ ಬಸ್ಸು ಡಿಕ್ಕಿ, ಚಾಲಕ ಸೇರಿ 25 ಪ್ರಯಾಣಿಕರಿಗೆ ಗಾಯ, ಅದೃಷ್ಟವಶಾತ್ ಎಲ್ಲರೂ ಪ್ರಾಣಾಪಾಯದಿಂದ ಪಾರು. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೇ ವೀಕ್ಷಿಸಿ ಈ ನ್ಯೂಸ್ ಟಿವಿ.